ಈ ತಿಂಗಳ 9ನೇ ತಾರೀಕು ಏನು ಪ್ರಧಾನಿ ಮೋದಿ ಅವರು ಮೈಸೂರು ಮತ್ತೆ ಬಂಡೀಪುರದ ವಿಸಿಟ್ ಇದೆ ಅವರು ಪ್ರಧಾನಿ ಅವರು ಹಾಗೇನೇ ಬಿಜೆಪಿ ಪಕ್ಷದ ರಾಷ್ಟ್ರೀಯ ನಾಯಕರಾಗಿರೋದ್ರಿಂದ ಈ ಬಾರಿ ನೀತಿ ಸಂಹಿತೆ ಜಾರಿ ಇರುವಾಗ ಇಲ್ಲಿಗೆ ಬರ್ತಕ್ಕಂತದ್ದು ಅದನ್ನ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಆಗ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ತಾನೆ ಬೆಳಿತಾ ಇರತಕ್ಕಂತ ಪಕ್ಷಗಳು ಮತ್ತೆ ಆ ಪಕ್ಷೇತರರಿಗೆ ದೊಡ್ಡ ಒಡತವನ್ನ ಆ ಇನ್ಫ್ಲುಯೆನ್ಸ್ ಬಿಳುತ್ತೆ ಅವರೇನು ಮಾವುತರಿಗೆ ಮತ್ತೆ ಇನ್ನೊಬ್ಬರಿಗೆ ಸನ್ಮಾನ ಅಂತ ಇಟ್ಕೊಂಡಿದ್ದಾರೆ ಇದು ಕೂಡ ನೀತಿ ಸಂಹಿತೆಯ ಉಲ್ಲಂಘನೆ ಆಗ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೊಡಗಲ್ಲಿ ಭೂಕುಸಿತ ಆದಾಗ ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಅಷ್ಟೊಂದು ನೆರೆಹಾವಳಿ ಆದಾಗ ಬರದೇ ಇರತಕ್ಕಂತ ಪ್ರಧಾನಿಗಳು ಇದೊಂದು ಸಣ್ಣ ಕಾರ್ಯಕ್ರಮಕ್ಕೆ ಬರ್ತಾ ಇರತಕ್ಕಂತದ್ದು ದುರುದ್ದೇಶಪೂರ್ವಕವಾಗಿ ಎಲೆಕ್ಷನ್ ಗಾಗಿನೇ ಬರ್ತಾ ಇರತಕ್ಕಂತಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಈ ಸಂಬಂಧ ನಾವು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಮತ್ತೆ ಕಮಿಷನರ್ ಅವರಿಗೆ ದೂರನ್ನು ದಾಖಲು ಮಾಡಿದ್ದೀವಿ ಇದನ್ನ ಚುನಾವಣಾ ಆಯೋಗ ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ನಮಗೆ ನ್ಯಾಯಯುತವಾದ ಚುನಾವಣೆ ನಡೆಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ಮುಂದುವರೆದು ಏನು ಭ್ರಷ್ಟಾಚಾರದ ಆರೋಪ ಹೊತ್ತಿರತಕ್ಕಂತ ಬಂಡೀಪುರದ ಸಿಎಂ ರಮೇಶ್ ಕುಮಾರ್ ಅವರನ್ನ ಪ್ರಧಾನಿ ಅವರ ಸ್ವಾಗತಕ್ಕೆ ಬಿಟ್ಕೊಂಡಿರತಕ್ಕಂತದ್ದು ಎಷ್ಟು ಸರಿ ಮೇಲ್ನೋಟಕ್ಕೆ ಅವರು ಆ ಬಸ್ ಬಾಡಿಗೆ ಏನು 20 ಲಕ್ಷದ ಚೆಕ್ ಕೊಟ್ಟು ಆಮೇಲೆ ಟೆಂಡರ್ ಕರೆದಿರೋದ್ರಲ್ಲೇನೆ ಗೊತ್ತಾಗ್ತಾ ಇದೆ ಅವರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇಷ್ಟೆಲ್ಲ ಆರೋಪಗಳಿರೋ ಅವ್ರನ್ನೀಗ ಇವರು ಪ್ರಧಾನಿ ಸ್ವಾಗತ ಕೊಡ್ತಾ ಇರತಕ್ಕಂಥದ್ದು ಎಷ್ಟು ಸರಿ ಅವರನ್ನು ಅಮಾನತ್ತಲ್ಲಿಟ್ಟು ಆಮೇಲೆ ಅವರ ಕಾರ್ಯಕ್ರಮವನ್ನು ಮಾಡಬೇಕು ಮಾಡೋದೇ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾ ಇರೋದ್ರಿಂದ ಪ್ರಧಾನಿಯವರು ತಮ್ಮ ಕಾರ್ಯಕ್ರಮವನ್ನು ರದ್ದುಪಡಿಸಬೇಕು ಅಂತ ನಾವು ಆಮ್ ಆದ್ಮಿ ಪಾರ್ಟಿ ಆಗ್ರಹಿಸ್ತೀವಿ ವಿಸ್ತಾರ ನ್ಯೂಸ್ ನಿಖರ ಜನಪರ